ನೀನಾಸಂ ರಂಗಸಂಗೀತದ ದಾಖಲೀಕರಣದ ಭಾಗವಾಗಿ ನಾವು ಸ್ವಪ್ನ ನಾಟಕ 1993 ನೀನಾಸಂ ತಿರುಗಾಟ ಪ್ರಯೋಗ ಮಾಡಿದ ಸ್ವಪ್ನ ನಾಟಕದ ಒಂದು ಹಾಡನ್ನು ಈಗ ಕೇಳೋಣ. ಭಾಸನ ಸ್ವಪ್ನವಾಸವದತ್ತ ನಾಟಕವನ್ನು ಕೀರ್ತಿನಾಥ ಕುರ್ತುಕೋಟಿಯವರು ಇದರಲ್ಲಿ ಕನ್ನಡ ರೂಪಕ್ಕೆ ತಂದಿದ್ದಾರೆ. ಅದರ ಹಾಡುಗಳನ್ನು ಅವರೇ ಬರೆದಿದ್ದರು. ಆದರೆ ಈ ನಾಟಕಕ್ಕೆ ನಾವು ಕಂಪನಿ ನಾಟಕದ ಸಂಗೀತದ ಮಟ್ಟುಗಳನ್ನು ಬಳಸೋದು ಅಂತ ತೀರ್ಮಾನ ಆದಮೇಲೆ ಆ ಹಾಡುಗಳನ್ನು ನಾವು ಸ್ವಲ್ಪ ಪರಿಷ್ಕಾರ ಮಾಡಿಕೊಂಡು ಅದಕ್ಕೆ ಪ್ರಸಿದ್ಧ ಕಂಪನಿ ನಾಟಕದ ಕಲಾವಿದರಾಗಿದ್ದ ಯೋಗ ನರಸಿಂಹ ಅವರ ಹತ್ರ ಸಂಗೀತ ಮಾಡಿಸಿ ಅದಕ್ಕೆ ತಕ್ಕಂಗೆ ಹಾಡುಗಳನ್ನು ಸ್ವಲ್ಪ ಪರಿಷ್ಕಾರ ಮಾಡಿ ಇದರ ಸಂಗೀತದ ನಿರ್ವಹಣೆಯನ್ನು ಮಾಡಿದ್ವು. ಯೋಗ ನರಸಿಂಹ ಅವರು ಈ ಸಂಗೀತದ ಯೋಜನೆಯನ್ನು ಮಾಡಿದ್ದಾರೆ. ನಾನು ನೀನಾಸಂ ತಿರುಗಾಟಕ್ಕೆ ಇದನ್ನು ನಿರ್ದೇಶನ ಮಾಡಿದೆ. ಸ್ವಪ್ನ ನಾಟಕ ಇದರಲ್ಲಿ ಇದು ಉದಯನನ ಕಥೆ. ಉದಯನನಿಗೆ ವಾಸವದತ್ತೆ ಮೇಲೆ ಬಹಳ ಪ್ರೀತಿ. ಆದರೆ ಅದರ ಒಂದು ಕಥಾ ಸಾರ ಏನು ಅಂತಂದರೆ ವಾಸವದತ್ತೆಯನ್ನು ಅವನಿಗೆ ಗೊತ್ತಿಲ್ಲದೆ ಇದ್ದಂಗೆ ತಗೊಂಡೋಗಿ ಬೇರೆ ಕಡೆಗೆ ಇಡಲಾಗಿದೆ. ಅಲ್ಲಿ ವಾಸವದತ್ತೆಯನ್ನು ಅಕಸ್ಮಾತ್ತಾಗಿ ಒಂದು ದಿವಸ ಅವನು ಉದ್ಯಾನದಲ್ಲಿ ಕಾಣ್ತಾನೆ. ಆದರೆ ಅವನದು ತಾನು ಕನಸಲ್ಲಿ ಕಾಣ್ತಾ ಇದ್ದೇನೆ ಅಂತ ತಿಳ್ಕೊಂಡಿದ್ದಾನೆ. ಆ ಭಾಗವನ್ನು ಕುರಿತ ಹಾಡು ಕಣ್ಣಾರೆ ಕಂಡೆನ ಕನಸಿನಲ್ಲಿ ವಾಸವದತ್ತೆಯನ್ನು ನಾನು ಕಂಡೆ ಅನ್ನುವ ಹಾಡು. ಈ ಹಾಡಿನ ಬಗ್ಗೆ ಒಂದು ಸಣ್ಣ ವೈಯಕ್ತಿಕವಾದ ಒಂದು ಉಲ್ಲೇಖವನ್ನು ಇಲ್ಲೇ ಮಾಡ್ಬೋದು ಅಂತ ಅನಿಸುತ್ತೆ. ಸುಮಾರು ಈ ಹಾಡಿನ ರಂಗಸಂಗೀತದ ಯೋಜನೆ ಮಾಡ್ತಾ ಇರೋ ಹೊತ್ತಿಗೆ ಯೋಗ ನರಸಿಂಹ ಅವ್ರ ಜೊತೆಗೆ ನಾನು ಸುಮಾರು ಗಂಟೆಗಟ್ಟಲೆ ಕೂತಿದ್ದೆ. ಇದಕ್ಕೆ ನಾನಾ ರೀತಿಯ ಟ್ಯೂನ್ಗಳನ್ನು ಅವರು ಮಾಡಿ ಹೊಸ ರೀತಿಯ ಟ್ಯೂನ್ಗಳನ್ನು ಮಾಡಿ 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 ಇಟ್ಟರು. ಅದು ಯಾವುದೂ ಸರಿಯಾಗಲಿಲ್ಲ ಅಂತ ಅನ್ನಿಸ್ತಾ ಬಂತು. ಲಾಸ್ಟಿಗೆ ಈಗ ನೀವು ಕೇಳ್ತಾ ಇರುವ ಟ್ಯೂನನ್ನು ಅವರು ಮಾಡಿದರು. ಮಾಡಿದ ತಕ್ಷಣ ಇದು ತುಂಬ ಚೆನ್ನಾಗಿದೆ ಅಂತ ನಾನು ಹೇಳಿದೆ. ಆವಾಗ ಅಯ್ಯೋ ಆಗಲೇ ಹೇಳಬಾರ್ದ, ಇದನ್ನು ಆಗಲೇ ಮಾಡ್ತಿದ್ದೆ ಆ ಟ್ಯೂನ್ನ ಅಂತಂದರು ಅವರು. ಸೊ ಆ ರೀತಿಯ ಒಂದು ಕಂಪನಿ ನಾಟಕದ ಒಂದು ಪ್ರಸಿದ್ಧ ಮಟ್ಟಿನ ಹಾಡನ್ನು ನೀವು ಕೇಳ್ತೀರಿ, ಕಣ್ಣಾರೆ ಕಂಡೇನ. ಕಣ್ಣಾರೆ ಕಂಡೇನ ಕನಸಿನಲ್ಲಿ, ಕಣ್ಣಾರೆ ಕಂಡೇನ ಕನಸಿನಲ್ಲಿ, ಕಣ್ಣಾರೆ ಕಂಡೇನ ವಾಸವದಲ್ಲಿ ವಾಸವದತ್ತೆಯ ವಾಸವದಲ್ಲಿ ವಾಸವದತ್ತೆಯ ಕಂಡೆನು ನಾಯಣ್ಣ ಕನಸಿನ ರಾಣಿಯ ಕಂಡೆನು ನಾಯಣ್ಣ ಕನಸಿನ ರಾಣಿಯ ಕನಸೋ ಕನಸೋ ಕಣ್ಣಾರೆ ಕಂಡೆನ ಕನಸಿನಲ್ಲಿ ಕಣ್ಣಾರೆ ಕಂಡೆನ ಕಣ್ಣ